ಮನುಷ್ಯ ಜೀವನದಲ್ಲಿ ತುಂಬಾ ಬ್ಲೇಮ್ ಮಾಡ್ತಿರ್ತಾನೆ ಇನ್ನೊಬ್ಬರನ್ನ. ಹೇಗೆ ಅಂದ್ರೆ ಎಕ್ಸಾಂಪಲ್, ಇವತ್ತು ನಾವೇನಾದ್ರು ಸೋತಿದೀವಿ ಅಂತ ಹೇಳಿದ್ರೆ ಇನ್ನೊಬ್ಬರನ್ನ ಬ್ಲೇಮ್ ಮಾಡ್ತೀವಿ. ಇವತ್ತು ನಾವೇನು ಕಷ್ಟ ಅಲ್ಲಿ ಅಂತ ಹೇಳಿದ್ರೆ ಇನ್ನೊಬ್ಬರನ್ನ ಬ್ಲೇಮ್ ಮಾಡ್ತೀವಿ. ಇವತ್ತೇನು ನಾವು ಲವ್ ಅಲ್ಲಿ ಫೇಲ್ಯೂರ್ ಆಗಿರ್ತೀವಿ ಅಂತ ಇನ್ನೊಬ್ಬರಿಗೆ ಬ್ಲೇಮ್ ಮಾಡ್ತೀವಿ. ಯಾವುದೇ ಸಿಚುವೇಶನ್ಸ್ ಇರ್ಬೋದು, ಪ್ರತಿಯೊಂದಕ್ಕೂ ಕೂಡ ಇನ್ನೊಬ್ಬರನ್ನೇ ಬ್ಲೇಮ್ ಮಾಡ್ತೀವಿ ನಾವು. ಬಟ್ ರಿಯಾಲಿಟಿ ಏನು ಗೊತ್ತಾ ನಿಮಗೆ, ನಿನ್ನೆ ಯಾವ ಡಿಸಿಷನ್ ತಗೊಂಡಿದ್ದೀವಿ ಅದರ ಪ್ರತಿಫಲ ಇವತ್ತಿನ ಸಿಚುವೇಶನ್ಸು. ಅರ್ಥ ಮಾಡ್ಕೊಳ್ಳಿ, ನೀವು ಯಾವುದೇ ತಗೊಳ್ಳಿ ಕರೆಕ್ಟ್ ಅಲ್ವಾ? ನೂರಕ್ಕೆ ನೂರು ನಾವು ಜವಾಬ್ದಾರಾಗಿರ್ತೀವಿ ನಮ್ಮ ಲೈಫಲ್ಲಿ. ಯಾ ಏನಕ್ಕೆ ಅಂದರೆ, ಏನೇ ಡಿಸಿಷನ್ ತೊಗೊಳ್ಬೇಕಂದ್ರು ಅಲ್ಟಿಮೇಟ್ಲಿ ಮನಸ್ಸಿನ ಮಾತು ನಾವೇ ಕೇಳುವಂಥದ್ದಲ್ವಾ? ಅದರ ಪ್ರತಿಫಲವಾಗಿ ಇವತ್ತಿನ ಸಿಚುವೇಶನ್ ಬಂದಿರುತ್ತೆ. ಯಾರನ್ನೂ ಬ್ಲೇಮ್ ಮಾಡಿದ್ರೆ ಏನು ಪ್ರಯೋಜನ ಬರುತ್ತೆ ಜೀವನದಲ್ಲಿ? ಯಾರನ್ನೂ ಕೂಡ ಬ್ಲೇಮ್ ಮಾಡೋಕೆ ಹೋಗಬೇಡಿ. ನೀವು ಸರಿಯಾದದನ್ನು ಆಯ್ಕೆ ಮಾಡೋದ್ರ ಕಡೆ ಫೋಕಸ್ ಮಾಡಿ. ಯಾವುದೇ ಇರ್ಬೋದು, ನೂರಕ್ಕೆ 100% ನೀವು ಅದನ್ನು ತುಂಬ ಸಲ ಯೋಚನೆ ಮಾಡಿ ಆಮೇಲೆ ಡಿಸಿಷನ್ ತಗೊಂಡು ನೆಕ್ಸ್ಟ್ ಏನು ಬಯಸ್ತಾ ಇದ್ರೆ ಅದು ಸಿಗುವಂಥದ್ದು. ಇವತ್ತಿನ ಪರಿಸ್ಥಿತಿ ಕೆಟ್ಟದಾಗಿದೆ ಅಂತ ಹೇಳಿ ಜೊತೆಗಿರೋರಿಗೆ ಬೈಯುವಂಥದ್ದಲ್ಲ, ನಿಮ್ಮ ಪರಿಸ್ಥಿತಿಗೆ ನೀವೇ ಕಾರಣರಾಗಿರ್ತೀರ. ಇದನ್ನ ಅರ್ಥ ಮಾಡಿಕೊಂಡು ನೀವು ಮುಂದೆ ಸಾಗಿದ್ರೆ ನೆಕ್ಸ್ಟ್ ಆಗುವಂಥ ತಪ್ಪುಗಳನ್ನು ನಾವು ಭಾಳ ಬೇಗ ತಿದ್ಕೊಬಹುದು.